ನಮಸ್ಕಾರ ಮಕ್ಕಳೇ, ಇದು ಗಣಿತ 9ನೇ ತರಗತಿ ಭಾಗ 2 ಅಧ್ಯಾಯ 11 ಸಮಾಂತರ ಚತುರ್ಭುಜಗಳು ಮತ್ತು ತ್ರಿಭುಜಗಳ ವಿಸ್ತೀರ್ಣಗಳು. ಈ ಪಾಠದಲ್ಲಿ ಇವತ್ತು ನಾವು ಅಭ್ಯಾಸ 11.3 10ನೇ ಲೆಕ್ಕವನ್ನು ನಾವು ಅಭ್ಯಾಸ ಮಾಡೋಣ. ಎಲ್ಲ ಲೆಕ್ಕಗಳು ಕೂಡ ಒಂದೇ ಟ್ರಿಕ್ ಮೇಲೆ ನಡೀತಿದ್ದಾವೆ. ಏನಪ್ಪ ಅಂದರೆ ಎರಡು ಸಮಾಂತರ ರೇಖೆಗಳ ನಡುವೆ ಒಂದೇ ಪಾದ ಹೊಂದಿರತಕ್ಕಂಥ ಎರಡು ತ್ರಿಭುಜಗಳು ಸಮ ಅಥವಾ ಎರಡು ಸಮಾಂತರ ಚತುರ್ಭುಜಗಳು ಸಮ ಅಂತಂದೇಳಿ ನಾವು ಹೇಳ್ಬೋದು. ಅದೇ ಒಂದು ಪ್ರಿನ್ಸಿಪಲ್ ಮೇಲೆ ಇವೆಲ್ಲ ನಡೀತದೆ. 9ನೇ ಲೆಕ್ಕನೂ ಕೂಡ ಅದೇ ರೀತಿ ಇತ್ತು. ಈ ಹಿಂದಿನ ಎಲ್ಲ ವಿಡಿಯೋಗಳ ಲಿಂಕ್ಗಳು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ಅದನ್ನು ಪಡಿಸ್ಕೊಳ್ಬೋದು. 10ನೇ ಲೆಕ್ಕ ಓದೋಣ. ABCD ತ್ರಾಪಿಜ್ಯದಲ್ಲಿ, ತ್ರಾಪಿಜ್ಯ ಅಂದರೆ ಅದರಲ್ಲಿ ಎರಡು ಬಾಹುಗಳು, ಒಂದು ವಿರುದ್ಧ ಬಾಹುಗಳು ಸಮಾಂತರ ಇರ್ತವೆ. AB ಸಮಾಂತರ DC, AC ಮತ್ತು BD ಕರ್ಣಗಳು O ಬಿಂದುವಿನಲ್ಲಿ ಪರಸ್ಪರ ಕತ್ತರಿಸುತ್ತವೆ. ವಿಸ್ತೀರ್ಣ AOD ತ್ರಿಭುಜ = ವಿಸ್ತೀರ್ಣ BOC ತ್ರಿಭುಜ ಎಂದು ಸಾಧಿಸಿ. ಇಲ್ಲಿ ಅದಕ್ಕೆ ಚಿತ್ರ ಕೊಟ್ಟಿಲ್ಲ, ನಾವೇ ಒಂದು ತ್ರಾಪಿಜ್ಯವನ್ನು ಬಿಡಿಸ್ಕೋಬೇಕು. ಇದು ABCD ಒಂದು ತ್ರಾಪಿಜ್ಯ. ಇದರಲ್ಲಿ AB, ಈ ಒಂದು ತ್ರಾಪಿಜ್ಯದಲ್ಲಿ AB ಬಾಹುವು DC ಬಾಹುವಿಗೆ ಸಮಾಂತರವಾಗಿದೆ. ಅಂದರೆ ಇವೆರಡು ರೇಖೆಗಳು ಎಷ್ಟೇ ದೂರ ಹೋದರೂ ಸಂಧಿಸಲ್ಲ. ಇಲ್ಲಿ ನಾವು ಬಾಣಗುರುತು ಎರಡೂ ಕಡೆ ಬಾಣಗುರುತು ಹಾಕಿರೋದು ಇವೆರಡೂ ಸಮಾಂತರ ಅಂತಂದೇಳಿ ತೋರಿಸೋದಕ್ಕೆ. ಈಗ ಸಾಧನೀಯ ಅಂದರೆ ನಾವು ಏನು ಸಾಧನೆ ಮಾಡಬೇಕು. AOD ಅಂತಕ್ಕಂಥ ತ್ರಿಭುಜದ ವಿಸ್ತೀರ್ಣವು BOC ಅನ್ನೋ ತ್ರಿಭುಜದ ವಿಸ್ತೀರ್ಣಕ್ಕೆ ಸಮ ಅಂತಂದೇಳಿ ನಾವು ತೋರಿಸ್ಬೇಕು. ಭಾಳ ಸುಲಭ, ಏನಿಲ್ಲ. ಇವೆರಡು ಯಾವ ಸಮಾಂತರ ರೇಖೆಗಳು ಸಿಗ್ತವೋ ಅವೆರಡರ ನಡುವೆ ಇರತಕ್ಕಂಥ ನಾವು ತ್ರಿಭುಜಗಳನ್ನು ತಗೋಬೇಕು. ADC ಅಂತಕ್ಕಂಥ ತ್ರಿಭುಜ, BDC ಅಂತಕ್ಕಂಥ ತ್ರಿಭುಜ ಎರಡೂ ಒಂದೇ ಪಾದ ಹೊಂದಿದ್ದಾವೆ. ಆಮೇಲೆ ಎರಡೂ ಕೂಡ ಒಂದೇ ಎರಡು ಸರಳ ರೇಖೆಗಳ ನಡುವೆ ಇರೋದ್ರಿಂದ ಇವೆರಡೂ ತ್ರಿಭುಜಗಳು ಸಮ ಅಂತಂದೇಳಿ ಹೇಳ್ಬೋದು. ಅದನ್ನೇ ನಾವು ಬರಿತೀವಿ ಇಲ್ಲಿ, ತ್ರಿಭುಜ ADC ಮತ್ತು ತ್ರಿಭುಜ BDCಗಳು ಒಂದೇ ಪಾದ DCಯ ಮೇಲಿವೆ, ಒಂದೇ ಪಾದ DCಯ ಮೇಲಿವೆ. ಹಾಗೂ AB ಸಮಾಂತರ DC ದತ್ತ ಅಂದರೆ ಕೊಟ್ಟಿರ್ತಕ್ಕ ಅವರೇ ಕೊಟ್ಟಿದ್ದಾರೆ ಸಮಾಂತರ ಅಂತೇಳಿ. ಈ ಸಮಾಂತರ ರೇಖೆಗಳ ನಡುವೆ ಇವೆರಡೂ ತ್ರಿಭುಜಗಳು ಇರೋದ್ರಿಂದ ಇವೆ. ಆದ್ದರಿಂದ ವಿಸ್ತೀರ್ಣ ತ್ರಿಭುಜ ADC = ವಿಸ್ತೀರ್ಣ ತ್ರಿಭುಜ BDC ಅಂತಂದೇಳಿ ಆಯಿತು. ಈಗ ಚಿತ್ರದಲ್ಲಿ ನೋಡೋಣ, ADC ತ್ರಿಭುಜವು BDC ತ್ರಿಭುಜಕ್ಕೆ ಸಮ ಆಗಿದೆ. ಈಗ ನಾವೇನು ಮಾಡೋಣ, ನಮಗೆ ಬೇಕಾಗಿರೋದು AOD ಮತ್ತು BOC ಆಗಿರೋದ್ರಿಂದ ನಾವು ADCಯಲ್ಲಿ DOCಯನ್ನು ಕಳೆದುಬಿಟ್ರೆ AOD ಸಿಗ್ತದೆ, BDCಯಲ್ಲಿ DOCಯನ್ನು ಕಳೆದ್ರೆ BOC ಸಿಗ್ತದೆ. ಹಂಗಾಗಿ ನಾವು DOC ಅಂತಕ್ಕಂಥ ತ್ರಿಭುಜವನ್ನು ಇದರಲ್ಲಿ ಕಳೆಯೋಣ. ಅಂದರೆ ಎರಡೂ ಕಡೆ ವಿಸ್ತೀರ್ಣ DOC ತ್ರಿಭುಜವನ್ನು ಕಳೆಯೋಣ. ವಿಸ್ತೀರ್ಣ ತ್ರಿಭುಜ ADC ಮೈನಸ್ ವಿಸ್ತೀರ್ಣ ತ್ರಿಭುಜ DOC = ಇದೇ ಹೇಳಿಕೆ, ಇದು ಒಂದೇ ಹೇಳಿಕೆ ಅಂತ ತಿಳ್ಕೋಣ. ಒಂದೇ ಹೇಳಿಕೆಯಲ್ಲಿ ಕಳೆಯೋಣ. ಬಲಗಡೆ ಇರತಕ್ಕಂಥ ವಿಸ್ತೀರ್ಣ ತ್ರಿಭುಜ BDC ಮೈನಸ್ ತ್ರಿಭುಜ DOC, ಎರಡೂ ಕಡೆ ನಾವು ಮೈನಸ್ DOC ಹಾಕಿದ್ವಿ. DOCಯನ್ನು ಕಳೆದ್ರೆ ಈಗಾಗಲೇ ಮೊದಲೇ ಹೇಳಿದಾಗೆ ADC ಚಿತ್ರ ನೋಡೋಣ ಇನ್ನೊಂದು ಸಾರಿ. ADCಯಲ್ಲಿ DOC ಹೋದರೆ AOD ಉಳಿತತೆ, ತ್ರಿಭುಜ AOD ಉಳಿತತೆ. ಅದೇ ರೀತಿ BDCಯಲ್ಲಿ DOC, BDCಯಲ್ಲಿ DOC ತ್ರಿಭುಜವನ್ನು ಕಳೆದ್ರೆ ನಮಗೆ BOC ತ್ರಿಭುಜ ಉಳಿತತೆ. ವಿಸ್ತೀರ್ಣ ತ್ರಿಭುಜ AOD = ವಿಸ್ತೀರ್ಣ ತ್ರಿಭುಜ BOC. ಇದೇ ಅವರು ಸಾಧಿಸಕ್ಕೆ ಹೇಳಿರೋದು, ಸಾಧಿಸಿದೆ. ಭಾಳ ಸುಲಭ ಇದೆ, ಏನಿಲ್ಲ. ಎಲ್ಲ ಲೆಕ್ಕಗಳಲ್ಲೂ ಒಂದೇ ಟ್ರಿಕ್ ಓಡ್ತಾ ಇದೆ. ಯಾವುದಂದರೆ ಎರಡು ಸಮಾಂತರ ರೇಖೆಗಳ ನಡುವೆ ಯಾವ ತ್ರಿಭುಜಗಳು ಇರ್ತಾವೋ ಅವು ಸಮ ಆಗ್ತವೆ, ಅಂದರೆ ಒಂದೇ ಪಾದ ಹೊಂದಿರಬೇಕು, ಅವು ಸಮ ಆಗ್ತವೆ. ಅದೇ ಒಂದು ಸೂತ್ರದ ಮೇಲೆ ಸ್ವಲ್ಪ ಟ್ವಿಸ್ಟಾಗಿ ಲೆಕ್ಕಗಳು ಕೇಳ್ತಾ ಇದ್ದಾನೆ, ಸ್ವಲ್ಪ ಯೋಚನೆ ಮಾಡಿದರೆ ಆಗ್ತವೆ ಮಕ್ಕಳೇ. ಗುಡ್ ಲಕ್ ಮಕ್ಕಳೇ.